हलो स्नेहितरे रंगस्वामी माहिती कणज के स्वागत सुस्वागत उत्तम आरोग्य के ऐदु सूत्रगळु इदर बग्गे निमगे माहिती कोडुत्तिद्देने। प्रति वर्ष सुमारु 13 मिलियन सावुगळु वातावरणद वैपरीत्यदिंद संभविसुवुदागि विश्व आरोग्य संस्थे तिळिसिदे। तेगेदुकोळ्ळुव राजकीय सामाजिक मत्तु वाणिज्य निर्धारगळु वातावरण मत्तु आरोग्यद अवांतरगळ मेले सवारी माडुववु। मालिन्यगळु समुद्रद आळगळन्नु पर्वतगळ तुदियल्लु शेखरगोंडिरुवुदर परिणामवागि तिन्नुव आहारदोडने बेरेतु ऊटद तट्टेगे नंतर ಹೊಟ್ಟೆಗೆ ಸೇರಿ ಬೊಜ್ಜಿನಿಂದ ಬರುವ ಅಸಾಂಕ್ರಾಮಿಕ ರೋಗಗಳು ಕ್ಯಾನ್ಸರ್ ಹೃದ್ರೋಗಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸುವು। ಕೋವಿಡ್ 19 ಪ್ಯಾಂಡೆಮಿಕ್ ವಿಜ್ಞಾನ ಗುಣಪಡಿಸುವ ಶಕ್ತಿ ಎಷ್ಟಿದೆ ಎಂಬುದನ್ನು ತೋರಿಸಿಕೊಟ್ಟಿದೆ। ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳನ್ನು ಬಯಲಿಗೆಳೆದು ಬೆತ್ತಲು ಮಾಡಿದೆ। ನಮ್ಮ ಭೂಮಿ ಕೊರೋನಾ ಕಾಲಘಟ್ಟದಲ್ಲಿ ಮಾಲಿನ್ಯಗಳ ತವರುಮನೆಯಾಗಿದೆ। ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಆಹಾರದಲ್ಲಿ ಕಲಬೆರಕೆ ದಿನ ದಿನಕ್ಕೆ ಹೆಚ್ಚುತ್ತಿವೆ। ಜೀವನ ಶೈಲಿಯ ಬದಲಾವಣೆಯಿಂದ ಉಂಟಾಗಿರುವ ರಕ್ತದ ವಯರೊತ್ತಡ, ಮಧುಮೇಹ, ಕೆಮ್ಮು, ದಮ್ಮು ಮುಂತಾದ ಸಾಂಕ್ರಾಮಿಕ ರೋಗಗಳು ಏರುಮುಖದಲ್ಲಿವೆ। ಸಾಂಕ್ರಾಮಿಕ ರೋಗಗಳಂತೂ ಸೈ, ಅವುಗಳ ಜೊತೆಗೆ ಅಸಾಂಕ್ರಾಮಿಕ ರೋಗಗಳು ಕೈ ಜೋಡಿಸಿ ಹೆಜ್ಜೆ ಹಾಕುತ್ತಿವೆ। ಆರೋಗ್ಯ ಜನಾಂಗದ ಭಾಗ್ಯ। ಜಾಗತಿಕ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿಯಾಗಿದ್ದು ಅದು ಕೇವಲ ರೋಗ ಇಲ್ಲವೇ ದೈಹಿಕ ನ್ಯೂನತೆ ಇಲ್ಲದಿರುವುದು ಎಂದಲ್ಲ। ಆರೋಗ್ಯದ ಬಹುಮುಖ್ಯ ದೃಷ್ಟಿಕೋನ ಹೊಂದಿರದ ಈ ವಿವರಣೆ ನಮ್ಮ ದೇಹ ರಚನೆ ಮತ್ತು ಕಾರ್ಯವನ್ನು ಮೀರಿ ನಮ್ಮ ಅನುಭವ, ಜೀವನ ಮೌಲ್ಯಗಳು ಮತ್ತು ತರ್ಕಬದ್ಧತೆಯನ್ನು ಹಾಗೂ ಪರಸ್ಪರ ವ್ಯಕ್ತಿಗತ ಸಂಬಂಧಗಳನ್ನೊಳಗೊಂಡಿದೆ। ಅಲ್ಲದೆ ವ್ಯಕ್ತಿ ರೋಗ ಇಲ್ಲವೇ ದೈಹಿಕ ನ್ಯೂನತೆಯನ್ನು ಹೊಂದಿದ್ದಾಗಲೂ ಆರೋಗ್ಯದಿಂದಿರಬಹುದೆಂದು ಅಂಶದತ್ತ ನಮ್ಮ ಗಮನ ಸೆಳೆಯುತ್ತದೆ। ಆರೋಗ್ಯ ಸಕಾರಾತ್ಮಕವಾಗಿದ್ದು ಅದು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಮುಖಗಳನ್ನಲ್ಲದೆ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಗಳನ್ನು ಒಳಗೊಂಡಿದೆ। ಸಂಪೂರ್ಣ ಆರೋಗ್ಯ ಹೊಂದಿದ ವ್ಯಕ್ತಿ ಒಟ್ಟು ಮನುಷ್ಯನಾಗಿ ಕಾರ್ಯನಿರ್ವಹಿಸುತ್ತಾನೆ। ಹಾಗಾಗಿ ಸಂಪೂರ್ಣ ಆರೋಗ್ಯ ನಮ್ಮ ಆರೋಗ್ಯದ ಬೇರೆ ಬೇರೆ ಮುಖಗಳ ವ್ಯಾಪಕ ವಿವರಣೆಯೆನಿಸಿದೆ। ಥಾಮಸ್ ಕಾರ್ಲೈಲ್ ಮನಸ್ಸಿನ ಅಥವಾ ಶರೀರದ ಆರೋಗ್ಯವೇ ಜಯ, ಅನಾರೋಗ್ಯವೇ ಸೋಲು ಎಂದು ಭಾವಿಸಿದ್ದ। ಆರೋಗ್ಯವೇ ನಿಜವಾದ ಭಾಗ್ಯ, ಅದು ಕೇವಲ ಬೆಳ್ಳಿ ಬಂಗಾರದ ತುಣುಕಲ್ಲ ಎಂದು ಮಹಾತ್ಮ ಗಾಂಧಿಯವರು ಪರಿಗಣಿಸಿದ್ದರು। ಆರೋಗ್ಯದ ಮೂಲ ಸೌಕರ್ಯ ಅಭಿವೃದ್ಧಿ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಜನರು ಜೀವಿಸುವ ಸರಾಸರಿ ಆಯಸ್ಸು ಹೆಚ್ಚತೊಡಗಿದೆ। ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ 1955 ನಿರೀಕ್ಷಿತ ಜೀವಿತಾವಧಿ 48 ವರ್ಷಗಳು, 1985 ಇದು 65 ತಲುಪಿತ್ತು, 2025 ವೇಳೆಗೆ ಈ ಸಂಖ್ಯೆ 73 ತಲುಪಲಿದೆ ಎಂದು ಅಂದಾಜಿಸಲಾಗಿದೆ। 2025 ಯಾವುದೇ ದೇಶಗಳು 50 ವರ್ಷಕ್ಕಿಂತ ಕಡಿಮೆ ನಿರೀಕ್ಷಿತ ಜೀವಿತಾವಧಿ ಹೊಂದಿರುವುದಿಲ್ಲ ಎಂದು ಕೂಡ ಅಂದಾಜಿಸಲಾಗಿದೆ। ಹೀಗಾಗಿ ಆರೋಗ್ಯ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಿ ದೀರ್ಘಕಾಲ ಉತ್ತಮ ಆರೋಗ್ಯದ ಬದುಕು ನಡೆಸುವ ಕಡೆ ಗಮನಹರಿಸಬೇಕಿದೆ। ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಕೆಲವೊಂದು ಅಂಶಗಳು ತುಂಬ ಮಹತ್ವದ ಪಾತ್ರ ವಹಿಸುತ್ತವೆ। ಅವುಗಳು ಈಗಿವೆ: ಪುಷ್ಟಿಕರ ಆಹಾರ ಸೇವನೆ, ಕುಡಿಯುವ ಪರಿಶುದ್ಧ ನೀರು, ನಿರ್ಮಲ ಪರಿಸರ, ಸೋಂಕು ರೋಗಗಳ ವಿರುದ್ಧ ಲಸಿಕೆ, ಸೋಂಕು ರೋಗಗಳ ನಿಯಂತ್ರಣ, ಕುಟುಂಬ ಕಲ್ಯಾಣ ಸೇರಿದಂತೆ ತಾಯಿ ಮಕ್ಕಳ ಆರೋಗ್ಯ ರಕ್ಷಣೆ, ರೋಗ ಚಿಕಿತ್ಸೆ ಮತ್ತು ಆರೋಗ್ಯ ಪುನರ್ ಪ್ರತಿಷ್ಠಾಪನೆ, ಮಕ್ಕಳು ಆರೋಗ್ಯದಿಂದ ಸುಖ ಜೀವನವನ್ನು ದೀರ್ಘಕಾಲ ಮಾಡಬೇಕೆಂಬುದು ಪ್ರತಿಯೊಬ್ಬ ತಂದೆ ತಾಯಿಗಳ ಅಪೇಕ್ಷೆ, ಅವರು ಆರೋಗ್ಯದಿಂದ ಬಲಗೊಳ್ಳುವರು। ಬುನಾದಿ
ಆದುದರಿಂದಾಗಿ ಜೋಸೆಫ್ ಚೌಬರ್ನ್ ಹೇಳಿದ ಮಾತು ಮಗುವನ್ನು ಬೆಳೆಸುವಾಗ ಅವರ ವೃದ್ಧಾಪ್ಯವನ್ನು ಗಮನಿಸು ಇದು ಸಭ್ಯ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದ ಮಗುವಿನ ಜೀವನ ಆರಂಭದಲ್ಲಿ ಮಗುಚಿ ಹೋಗುವುದಕ್ಕೆ ಕಡಿವಾಣ ಹಾಕಬೇಕು ಮಾರಕ ರೋಗಗಳಿಂದ ಸಾಯುವುದು ಮಾತ್ರವಲ್ಲದೆ ದೊಡ್ಡ ಸಂಖ್ಯೆಯ ಮಕ್ಕಳು ನ್ಯೂನ ಪೋಷಣೆ ಮತ್ತು ಅನಾರೋಗ್ಯದಿಂದ ಬದುಕಿ ಉಳಿದರೂ ಅದು ಅವರಲ್ಲಿ ಸೂಕ್ತವಾದ ದೈಹಿಕ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಕಾಸಕ್ಕೆ ಅಡ್ಡಿಯೊಡ್ಡುವುದು ಕಾರಣ ಮಾರಕ ರೋಗಗಳಿಂದ ಮಕ್ಕಳನ್ನು ರಕ್ಷಿಸಲು ಸಕಾಲಕ್ಕೆ ಲಸಿಕೆಗಳನ್ನು ಕೊಡಿಸಬೇಕು ವಂದನೆಗಳು ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ